ಕನ್ನಡದ ಮಕ್ಕಳಿಗೆ ಒಳಿತನ್ನು ಭಾರತಾಂಬೆ ಮಾಡಿಕೊಡ್ತಾಳೆ. ಹಾಗೆ ನಮ್ಮ ಧ್ರುವ ಸಜ್ಜಾದವರು ಈಗಷ್ಟೇ ಮಾತನಾಡಿ ಮುಗಿಸಿದ್ರು. ಅವ್ರು ಹೇಳ್ತಾ ಇರುವಾಗ ರಾಜಕೀಯ ಹಾಗೂ ರಾಜಕೀಯ ನಿಲುವಿನ ಮುಖಾಂತರ ಇದನ್ನು ಅಳಿಯೋ ಸಹ ವೈಯಕ್ತಿಕವಾಗಿ ನಾನು ಅದನ್ನೇ ವೈಯಕ್ತಿಕವಾಗಿ ಹೇಳಿ ಬಯಸ್ತೀನಿ. ಹಾಗೆ ಈ ಮಣ್ಣಿನ ಮಗಳಿರುತ್ತೆ ರಾಜ್ಕುಮಾರ್ ಅವರು, ಹಾಗೂ ಇವತ್ತು ಶಿವಣ್ಣನವರು ಸಹ ಇಲ್ಲಿ ವೇದಿಕೆಯ ಮೇಲಿದ್ದಾರೆ. ಅವರ ಪರಿಕೆಯಲ್ಲಿ ಇವತ್ತು ನಾವೆಲ್ಲರೂ ಶಿವಣ್ಣ ಅವ್ರು ಮಾತಾಡಿದ್ರೆ ದರ್ಶನ್ ಅವರು ಮಾತಾಡಬೇಕು, ಹಂಸರೇಖ ಅವರು ಕೂಡ ಪ್ರಾಬ್ಲಮ್ ಅನ್ನೋದು ಇವಾಗಲ್ಲ, ಅವಾಗಿಂದ ಇದೆ. ಅವಾಗಿಂದ ಹೋರಾಟ ಮಾಡ್ತೀನಿ, ಬರ್ತಾ ಇದೀವಿ, ಭಾಗಿ ಆಗ್ತೀವಿ. ಬಟ್ ಇದನ್ನ ನೋಡಬೇಕು ಅಂದ್ರೆ ಪಾಪ ಕಾವೇರಿಂದ ಎಷ್ಟೋ ಅನುಭವಿಸಿದ್ದಾರೆ. ಅದಕ್ಕೆ ತಾಯಿನ ನಾವು ಯಾವಾಗಲೂ ದೇವರನ್ನು ಅದಕ್ಕೋಸ್ಕರ ಸೊ ಆ ತಾಯಿ ಎಲ್ಲ ನೋಡು ತಗೋತಾರೆ. ಅದೇ ರೀತಿ ಇವಾಗ ಎಲ್ಲ ಒಂದೇ ರೀತಿ ಒಂದೇ ನಮ್ಮ ಮೀಡಿಯಾದಿಂದ ಹಿಡಿದು ಎಲ್ಲರೂ ಕಲಾವಿದರು ಬಂದ ಕಲಾವಿದರು ಬಂದು ಏನ್ ಮಾಡ